ನಮಸ್ಕಾರ ವೀಕ್ಷಕರೇ, ನ್ಯೂಸ್ವರ್ಗೆ ಸ್ವಾಗತ. ನಾನು ಸತೀಶ್ ಸಹಾಳಿ. ಹಲವಾರು ನಾಯಕರು ಕಾಂಗ್ರೆಸ್ಸಿಂದ ಜೆ ಡಿ ಸಿಗೆ ಬರ್ತಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳಿದಾಗೆ 15-20 ಜನ ಕಾಂಗ್ರೆಸ್ ಲೀಡರ್ಸ್ ಗೆಲ್ಲುವಂಥ ನಾಯಕರು ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ ಅನ್ನೋ ಮಾತನ್ನು ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು. ಹೌದು, ಏಕೆಂದರೆ ಈಗ ರಘುಚ ಆಚಾರ ಸೇರಿದಂತೆ ಹಲವಾರು ಜನರಿಗೆ ಟಿಕೆಟ್ ಮಿಸ್ ಆಗಿದೆ. ಟಿಕೆಟ್ ಮಿಸ್ ಆಗಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಜೆ ಡಿ ಎಸ್ ಮನೆ ಬಾಗಿಲಿಗೆ ಹೋಗ್ತಿದ್ದಾರೆ, ಜೆ ಡಿ ಎಸ್ ಡೋರ್ನ ಬಡಿತಾ ಇದ್ದಾರೆ ವೀಕ್ಷಕರು. ಆದರೆ ಜೆ ಡಿ ಎಸ್ಸಿಂದ ಯಾರು ಕೂಡ ಬರ್ತಾ ಇಲ್ವಾಗಾದರೆ, ಜೆ ಡಿ ಎಸ್ ಬಂಡಾಯ ಮುಗಿದೋಯ್ತಾ ಅಂದರೆ ಖಂಡಿತ ಇಲ್ಲ. ಜೆ ಡಿ ಎಸ್ಸಲ್ಲಿ ಒಂದು ಮಹಾನ್ ವಿಕೆಟ್ ಪತನ ಆಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಜೆ ಡಿ ಎಸ್ಸಿನ ನಾಯಕರೇನಾದರೂ ಜೆ ಡಿ ಎಸ್ಸಿಂದ ಹೊರ ಕಾಲಿಟ್ಟಿದ್ರೆ ಜೆ ಡಿ ಎಸ್ ಸ್ಥಿತಿ ಏನಾಗುತ್ತೆ? ನಿಜಕ್ಕೂ ಅದನ್ನ ಯಾರಿಂದನೂ ಊಹಿಸೋಕ್ಕೆ ಸಾಧ್ಯ ಇಲ್ಲ, ಯಾರ ಕೈಲೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ನಾಯಕರು ಜೆ ಡಿ ಎಸ್ಸಿಂದ ಹೊರಡೆ ಬರಲಿಕ್ಕೆ ಸಿದ್ಧವಾಗಿದ್ದಾರೆ. ಇನ್ ಕೇಸ್ ಅವ್ರು ಏನಾದರೂ ಜೆ ಡಿ ಎಸ್ ಬಿಟ್ಟಿದ್ದೆ ಆದರೆ ಜೆ ಡಿ ಎಸ್ಗೆ ಮಹಾಘಾತ, ಅಂತಿಂಥ ಅಪಘಾತ ಅಲ್ಲ ಅದು, ಜೆ ಡಿ ಎಸ್ಗೆ ಮೇಲೇಳಕ್ಕಾಗದೇ ಇರತಕ್ಕಂಥ ಅಪಘಾತ ಜೆ ಡಿ ಎಸ್ಗೆ ಆಗ್ತದೆ. ಜೆ ಡಿ ಎಸ್ ನಿಜವಾಗ್ಲೂ ಆ ಬಂಡಾಯ ಆಗ್ತದೆ. ಎಲ್ಲ ವಿಷಯವನ್ನು ನಿಮ್ಮ ಮುಂದಿರ್ತೇವೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ಜೆ ಡಿ ಎಸ್ ಒಂದು ಸುತ್ತಿನ ಬಂಡಾಯ ಮುಗಿದು ಹಲವಾರು ನಾಯಕರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಸೇರಾಗಿದೆ. ಸಿಟ್ಟಿಂಗ್ ಶಾಸಕರುಗಳೇ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ನ ಕೈಯನ್ನು ಹಿಡಿದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ಸಲ್ಲೇ ಇರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಜೆ ಡಿ ಎಸ್ನ ಬಿಡುವ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಬಂಡಾಯದ ಬಾವುಟವನ್ನು ಆರಿಸ್ತಾ ಇದ್ದಾರೆ. ಎಸ್, ಯಾರದು? ಯಾಕೆ ಅವರು ಬಂಡಾಯವನ್ನು ಹೇಳ್ತಿದ್ದಾರೆ ಅಂದರೆ ಬೇರೆ ಯಾರೂ ಅಲ್ಲ ವೀಕ್ಷಕರೇ, ಅದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಅವರ ಫ್ಯಾಮಿಲಿ ಅಥವಾ ಕುಟುಂಬ. ಹಾಸನದಲ್ಲಿ ಟಿಕೆಟ್ ಡಿಮ್ಯಾಂಡ್ ಮಾಡಿದಂಥ ರೇವಣ್ಣನ ಆಟಕ್ಕೆ ಕುಮಾರಸ್ವಾಮಿ ನನ್ನ ಬಗ್ಗಲ್ಲ, ಯಾವುದೇ ಬ್ಲ್ಯಾಕ್ ಮೇಲ್ಗೂ ಬಗ್ಗಲ್ಲ ನಾನು ಅಂತ ಖಡಕ್ ಉತ್ತರವನ್ನು ಕೊಟ್ಟಿದ್ರು. ಈ ಉತ್ತರ ತಲುಪಿದ್ದೇ ತಡ ದೇವೇಗೌಡರ ಮನೆಗೆ ಹೋದಂಥ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಅವರು ಸಂಸದರು ಹೋಗಿ ನಾನು ರಾಜೀನಾಮೆಯನ್ನು ಕೊಡ್ತೇನೆ, ನನ್ನಮ್ಮನಿಗೆ ನೀವು ಟಿಕೆಟ್ ಕೊಡಲಿಲ್ಲ ಅಂದರೆ, ನನ್ನಮ್ಮ ಹೆಸರು ಏನಾದರೂ ಕ್ಯಾಂಡಿಡೇಟ್ ಆಗಲಿಲ್ಲ ಹಾಸನದಿಂದ ಅಂದರೆ ನಾನು ರಾಜೀನಾಮೆಯನ್ನು ಕೊಟ್ಟು ಹೊರಗೋಗ್ತೇನೆ ಅನ್ನೋ ಮಾತನ್ನು ಖಡಕ್ ಆಗಿ ಹೇಳಿ ದೇವೇಗೌಡರ ಮುಂದೆ ಹೇಳಿ ಬಂದಿದ್ದಾರೆ. ಅನಂತರ ಒಂದು ರೀತಿ ಸಂಧಾನದ ಸಭೆ ಆಗ್ತದೆ, ಅದಕ್ಕೆ ರೇವಣ್ಣ ಭವಾನಿ ಎಲ್ಲರೂ ಕೂಡ ಹೋಗ್ತಾರೆ. ಆ ಸಂಧಾನ ಸಭೆಯಲ್ಲಿ ದೇವೇಗೌಡರು ರೇವಣ್ಣ ಮತ್ತು ಭವಾನಿಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ, ಅಲ್ಲಿ ನಿನಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಅಂತ. ಆದರೆ ಇದು ಯಾವುದಕ್ಕೂ ಕೂಡ ಸೊಪ್ಪಾಕದ ಭವಾನಿ ಮತ್ತು ರೇವಣ್ಣ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರ ತನ್ನ ಆಪ್ತರ ಸಭೆಯನ್ನು ನಡೆಸ್ತಕ್ಕಂಥ ರೇವಣ್ಣ, ಒಂದು ವೇಳೆ ನಾನು ಬಂಡಾಯ ಅಭ್ಯರ್ಥಿ ಆದರೆ ಅಥವಾ ಭವಾನಿಯನ್ನು ಬಂಡಾಯವಾಗಿ ನಿಲ್ಲಿಸಿದ್ರೆ ನೀವೆಲ್ಲರೂ ನನಗೆ ಸಹಾಯ ಮಾಡ್ತೀರಾ ಅನ್ನೋ ಮಾತನ್ನು ಕೇಳ್ತಾರೆ. ಎಲ್ಲರೂ ಕೂಡ ಹಾಸನದಲ್ಲಿ ನಿಂಬಿಟ್ರೆ ನ್ಯಾಯಧಾರಣ, ನೀವು ಹೇಳಿದ್ದೆ ನಮಗೆ ಫೈನಲ್, ನೀವೇನು ಹೇಳ್ತೀರ ಹಾಸನಕ್ಕೆ ನೀವೇ ನಮಗೆ ಕಮಾಂಡ್ ಅನ್ನೋ ಮಾತನ್ನು ಎಲ್ಲ ಹಾಸನದ ಜೆ ಡಿ ಎಸ್ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ರೇವಣ್ಣನ ಮುಂದಿರ್ತಾರೆ. ಹಾಗಿಟ್ಟಿದ್ದೆ ತಡ ರೇವಣ್ಣ ತನ್ನ ಆಪ್ತರ ಮೂಲಕ ದೇವೇಗೌಡರಿಗೆ ಸಂದೇಶವನ್ನು ರವಾನಿಸ್ತಾರೆ, ಇನ್ ಕೇಸ್ ಭವಾನಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಒಳಶಿವಪುರದಿಂದ ನಾನು ಸ್ಪರ್ಧೆಯನ್ನು ಮಾಡಲ್ಲ, ಜೊತೆಗೆ ಪ್ರಜ್ವಲ್ ಕೂಡ ರಾಜೀನಾಮೆಯನ್ನು ಕೊಡ್ತಾನೆ. ನಾನು ಇದರಲ್ಲಿ ಹಾಸನದಲ್ಲಿ ಭವಾನಿಯವರನ್ನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾನೆ. ನೀವು ಹೇಗೆ ಆ ಸ್ವರೂಪ್ ಪ್ರಕಾಶ್ ಅವ್ರನ್ನ ಗೆಲ್ಲಿಸ್ತೀರ ಗೆಲ್ಲಿಸ್ಕೊಳ್ಳಿ, ನಾನು ಗೆಲ್ತೀನೋ ಸ್ವರೂಪ್ ಗೆಲ್ತಾನೋ ನೋಡೇ ಬಿಡೋಣ, ನೀವು ಟಿಕೆಟ್ ಕೊಡಲಿಲ್ಲ ಅಂದರೆ ನಾನಂತೂ ಭವಾನಿಯನ್ನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಿಸೋದು ಶತಸಿದ್ಧ. ಈ ಮಾತನ್ನು ದೇವೇಗೌಡರಿಗೆ ನೇರವಾಗಿ ರವಾನೆ ಮಾಡಿದ್ದಾರೆ ಎಚ್ ಡಿ ರೇವಣ್ಣವರು. ರೇವಣ್ಣ ಬಂಡಾಯ ಆದರೆ ಒಂದು ವೇಳೆ ಇನ್ ಕೇಸ್ ಇವ್ರು ಹೇಳಿದಾಗೆ ರೇವಣ್ಣ ಬಂಡಾಯ ಆದರೆ ಏನಾಗ್ಬೋದು? ಏಕೆಂದರೆ ಈಗಾಗಲೇ ಕುಮಾರಸ್ವಾಮಿ ಮೇಲೆ ಕುಮಾರಸ್ವಾಮಿ ಮತ್ತು ರೇವಣ್ಣ ಫ್ಯಾಮಿಲಿ ಈಗಾಗಲೇ ಒಳಗಡೆ ತುಂಬಾ ದ್ವೇಷವನ್ನು ಕಾರ್ತಿದ್ದಾವೆ. ಹೊರಗಡೆ ಮಾತ್ರ ಸಮಾಜಕ್ಕೆ ರಾಜಕಾರಣವಾಗಿ ರಾಜಕೀಯವಾಗಿ ನಾವೇನೋ ಆಗಿಲ್ಲ ಅಂತ ತೋರಿಸ್ಬೇಕು ಅನ್ನುವ ಕಾರಣಕ್ಕೆ ಎರಡೂ ಫ್ಯಾಮಿಲಿಗಳು ಕೂಡ ಒಂದು ರೀತಿ ನಾವು ಚೆನ್ನಾಗಿದ್ದೀವಿ ಅನ್ನೋ ಥರ ವೇದಿಕೆ ಮೇಲೆ ತೋರಿಸ್ತಾ ಇದ್ದಾರೆ.
ರೇವಣ್ಣ ಒಂದು ವೇಳೆ ಬಂಡಾಯವನ್ನಿದ್ರೆ ಏನು ಹಾಸನದಲ್ಲಿ ಒಂದು ಅವರು ಕ್ಷೇತ್ರ ಬಿಟ್ಟರು ಬೇರೆ ಏನು ಎಫೆಕ್ಟ್ ಆಗಲ್ಲ ಅನ್ಕೊಳ್ಳುವಾಗಿಲ್ಲ. ಯಾಕೆಂದರೆ ಇನ್ ಕೇಸ್ ರೇವಣ್ಣ ಬಂಡಾಯ ಅಭ್ಯರ್ಥಿ ಆಗಿದ್ದೆ ಆದರೆ ಕರ್ನಾಟಕದ ಬಹುತೇಕ ಕ್ಷೇತ್ರಗಳು ತುಂಬ ಕ್ಷೇತ್ರಗಳಲ್ಲಿ ರೇವಣ್ಣನ ಎಫೆಕ್ಟ್ ಇದೆ. ಏಕೆಂದರೆ ರೇವಣ್ಣ ಸುತ್ತಮುತ್ತಲ ಕ್ಷೇತ್ರಗಳಲ್ಲಿ ಹಿಡಿತವನ್ನು ಹೊಂದಿದ್ದಾರೆ. ಕೆ ಆರ್ ನಗರ ರೇವಣ್ಣಿಗೆ ಇಡ್ತಾ ಇರ್ತಕ್ಕಂಥ ಕ್ಷೇತ್ರ, ಹಾಗೆಯೇ ಕೆ ಆರ್ ಪೇಟೆ ರೇವಣ್ಣನ ಇಡ್ತಾ ಇರ್ತಕ್ಕಂಥ ಕ್ಷೇತ್ರ, ಇವೆಲ್ಲವೂ ಕೂಡ ರೇವಣ್ಣನ ಅಂಡರ್ಲೇ ಬರ್ತಕ್ಕಂಥವು, ರೇವಣ್ಣನ ಹಿಡಿತದಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳು. ಕೆ ಆರ್ ಪೇಟೆಯಲ್ಲಿ ಈಗಾಗಲೇ ಬಂಡಾಯ ಎದ್ದು ಕಾಂಗ್ರೆಸ್ ಸೇರಿರ್ತಕ್ಕಂಥ ದೇವರಾಜು ರೇವಣ್ಣನ ಅತ್ಯಾಪ್ತ, ತೀರಾ ಆತ್ಮೀಯ ಸಂಬಂಧವನ್ನು ಹೊಂದಿದ್ದು ರೇವಣ್ಣನ ಜೊತೆ ದೇವರಾಜ್. ಆದರೆ ಅವರಿಗೆ ಟಿಕೆಟ್ ಮಿಸ್ ಆದಾಗ ಅವರು ಕಾಂಗ್ರೆಸ್ಸಿನ ಸೇರ್ಪಡೆಯಾಗಿದ್ದರು. ಅವರನ್ನು ರೇವಣ್ಣ ಬೆಂಬಲಿಸ್ಬೋದು, ಅವರನ್ನ ರೇವಣ್ಣ ಬೆಂಬಲಿಸಿದರೆ ಜೆ ಡಿ ಎಸ್ಗೆ ಮತ್ತಷ್ಟು ಕೆ ಆರ್ ಪೇಟೆ ಎಫೆಕ್ಟ್ ಆಗ್ತದೆ. ಜೊತೆಗೆ ಸಿದ್ದರಾಮಯ್ಯನ ಜೊತೆ ತೀರಾ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥ ರೇವಣ್ಣ ಕೈಯನ್ನು ಬಲಪಡಿಸೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಆಲ್ರೆಡಿ ಈಗೆಲ್ಲ ಮಾತಾಡ್ತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನ ಜೊತೆಯೂ ತೀರಾ ಆತ್ಮೀಯ ಸಂಬಂಧ ಹೊಂದಿದ್ದಾರೆ. ಹಾಗಾಗಿ ಸೊ ಒಂದು ವೇಳೆ ಬಂಡಾಯ ಆಗಿ ಅಭ್ಯರ್ಥಿಯಾಗಿ ನಿಂತರೂ ಕೂಡ ಸಿದ್ದರಾಮಯ್ಯನ ಪರವಾಗಿ ನಿಲ್ಬೋದು ಅನ್ನೋ ಮಾತುಗಳು ಕೇಳ್ಬರ್ತಾ ಇದ್ದಾವೆ ವೀಕ್ಷಕರ. ಏನಾಗ್ತಾ ಗೊತ್ತಿಲ್ಲ, ಒಂದು ವೇಳೆ ಭವಾನಿಯವರು ಆಲ್ರೆಡಿ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ದಾವೆ, ಭವಾನಿಯವರು ಕ್ಯಾಂಡಿಡೇಟ್ ಆದರೆ ಭವಾನಿಯನ್ನು ಸೋಸ್ತಿಕ್ಕಾಗಲ್ಲ, ಶೇಕಡ 29% ಓಟು ಗೆಲುವಿನ ಅವಕಾಶ, ಶೇಕಡ 29% ಗೆಲುವಿನ ಅವಕಾಶ ಭವಾನಿಯವರಿಗಿದ್ರೆ ಶೇಕಡ 27% ಗೆಲುವಿನ ಅವಕಾಶ ಸ್ವರೂಪ ಅವರಿಗಿದೆ, ಶೇಕಡ 20% ಅವಕಾಶ 23% ಅವಕಾಶ ಏನು ಬಿ ಜೆ ಪಿಯ ಪ್ರೀತಮ್ ಗೌಡರಿಗಿದೆ ಅಂತ ಸಮೀಕ್ಷೆಗಳು ಹೇಳ್ತಿದ್ದಾವೆ. ಆ ಒಂದು ಸಮೀಕ್ಷೆಗಳೆಲ್ಲ ಹೇಳಿದರು, ಏನೇ ಸಮೀಕ್ಷೆ ಮಾಡಿದ್ರು ನಾವು ಭವಾನಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಒಂದು ಉದ್ದೇಶ ನಿಜವಾಗಲೂ ಅಲ್ಲಿ ಅವರ ಬಂಡಾಯ ಹೇಳಲಿಕ್ಕೆ ಕಾರಣ ಆಗಿದೆ. ಏಕೆಂದರೆ ಇದನ್ನು ಮೊದಲಲ್ಲ, ಭವಾನಿ ಮೊದಲು ಬೇಲೂರಲ್ಲಿ ನಿಲ್ತೀನಿ ಅಂತ ಹೋದರು, ಆಗಲೂ ಕೂಡ ಅದೇ ಥರ ಮಾಡಿದರು, ಅದಕ್ಕಿಂತ ಮೊದಲು ಕೆ ಆರ್ ನಗರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ರು, ಆಗಲೂ ಕೂಡ ಸಾರಾ ಮಹೇಶ್ ಅವರು ಬಂದಿದ್ದರಿಂದ ಅಲ್ಲಿಗೆ ಟಿಕೆಟ್ ಕೊಡಲಿಕ್ಕಾಗಲ್ಲ, ಬೇಡ ನೆಕ್ಸ್ಟ್ ಕೊಡ್ತೀವಿ ಅಂತೇಳಿ ಮತ್ತೆ ಇದು ಮಾಡಿದರು. ಇವೆಲ್ಲವೂ ಕಾರಣಗಳು, ಅವರು ಯಾವಾಗ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತೀನಿ ಅಂತ ಹೋದಾಗಲೂ ಕೂಡ ಪ್ರತಿ ಬಾರಿ ಕೂಡ ಅವರನ್ನು ಚುನಾವಣಾ ಕಣದಿಂದ ಹಿಂದೆ ಸರಿಸ್ತಾನೆ ಇದ್ದಾರೆ. ಹಾಗಾಗಿ ಭವಾನಿ ಕೂಡ ಈ ಸರಿ ಕಟ್ಟುನಿಟ್ಟಿನ ಇದನ್ನ ಇಟ್ಕೊಂಡು ಕೂತಿದ್ದಾರೆ, ನನಗೆ ಈ ಸರಿ ನಾನು ಚುನಾವಣೆ ನಿಲ್ಲಲೇಬೇಕು, ನೀವೇನಾದರೂ ಮಾಡಿ, ನನಗೆ ಗೊತ್ತಿಲ್ಲ, ನನಗೆ ಈ ಬಾರಿ ಸ್ಪರ್ಧೆಯನ್ನು ಮಾಡ್ತೇನೆ ಹಾಸನದಲ್ಲಿ ಅಂತ ಹೇಳಿದ್ದೇನೆ, ನಾನು ಸ್ಪರ್ಧೆಯನ್ನು ಹಾಸನದಲ್ಲಿ ಮಾಡ್ತೇನೆ, ಮಾಡೇ ತೀರ್ತೇನೆ, ಅದು ಬಂಡಾಯ ಆದರೂ ಸರಿ ಪಕ್ಷದಿಂದ ಆದರೂ ಸರಿ ಅನ್ನೋ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಹಾಸನದಲ್ಲಿ ಬಂಡಾಯ ಅಭ್ಯರ್ಥಿ ಬಂಡಾಯದ ಬಾವುಟವನ್ನು ಭವಾನಿ ರೇವಣ್ಣ ಅವರು ಬಂಡಾಯದ ಬಾಟವನ್ನು ಬ್ಯೂಸ್ ಆರಿಸೋದು ಗ್ಯಾರಂಟಿ, ಅದರಲ್ಲಿ ಎರಡು ಮಾತೇ ಇಲ್ಲ, ನೂರಕ್ಕೆ ನೂರು ಭವಾನಿ ರೇವಣ್ಣ ಇಲ್ಲಿ ಬಂಡಾಯದ ಅಭ್ಯರ್ಥಿ ಆಗ್ತಾರೆ. ಇನ್ ಕೇಸ್ ಆ ಒಂದು ಲೋಕಲ್ ರಿಪೋರ್ಟ್ನ ನೋಡ್ತಾ ಹೋದರೆ, ಗ್ರೌಂಡ್ ರಿಪೋರ್ಟ್ನ ನಾವು ನೋಡ್ತಾ ಹೋದರೆ, ಭವಾನಿ ರೇವಣ್ಣ ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಗೆಲುವು ಭವಾನಿ ರೇವಣ್ಣನಿಗೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಆ ಧೈರ್ಯದ ಮೇಲೆ ರೇವಣ್ಣ ಕೂಡ ನೇರವಾಗಿ ಸವಾಲಾಗ್ತಿದ್ದಾರೆ, ಭವಾನಿ ರೇವಣ್ಣನ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸ್ತೇನೆ ಅಂತ. ಗೊತ್ತಿಲ್ಲ ವೀಕ್ಷಕರೇ ಏನಾಗುತ್ತೋ, ಟೋಟಲಿ ಭವಾನಿ ರೇವಣ್ಣ ಇಂಡಿಪೆಂಡೆಂಟ್ ಆಗ್ತಾರ, ರೇವಣ್ಣ ತನ್ನ ಫ್ಯಾಮಿಲಿಯನ್ನು ಬಿಟ್ಟು ಬಂಡಾಯದ ಬಾವುಟವನ್ನು ಆರಿಸಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾರ, ಇನ್ ಕೇಸ್ ರೇವಣ್ಣ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ಹಾಸನ ಏನಾಗ್ಬೋದು, ಹಾಸನದಲ್ಲಿರ್ತಕ್ಕಂಥ ಎಷ್ಟೆಲ್ಲ ನಾಯಕರು ರೇವಣ್ಣನ ಬೆಂಬಲಿಸ್ತಾರೆ? ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.